ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯ ಜಯ ಘೋಷ ಮಾಡೋಣ, ನಮ್ಮ ರಕ್ಷಕ ದೇವನಿಗೆ. ಕೀರ್ತನೆ 95 ವಾಕ್ಯ 1. ಪ್ರೇಸ್ ದಿ ಲಾರ್ಡ್. ಶುಭ ಮುಂಜಾನೆ. ಮುಂಜಾನೆ ಆರಾಧನೆಗೆ ನಿಮಗೆ ಸ್ವಾಗತ. ದೈವಾರಾಧನೆಗೆ ಕರೆ ನೀಡುವಂತಹ ಸುಂದರ ಕೀರ್ತನೆ. ಈ ಕೀರ್ತನೆಯನ್ನು ಧ್ಯಾನಿಸುತ್ತಾ ಪ್ರಭುವನ್ನು ಆರಾಧಿಸೋಣ. ಬನ್ನಿ ಸ್ತುತಿಗೀತೆ ಹಾಡೋಣ ನಮ್ಮ ಪ್ರಭುವಿಗೆ. ಈ ಮುಂಜಾನೆ ಸಮಯದಲ್ಲಿ ಸ್ತುತಿಗೀತೆ ಹಾಡೋಣ, ಭಜಿಸೋಣ. ಪ್ರಭು ಮಾಡಿದೆಲ್ಲ ಉಪಕಾರಕ್ಕಾಗಿ, ನಮ್ಮ ಜೀವ ಪ್ರಾಣಾತ್ಮ ರಕ್ಷಿಸಿದ್ದಕ್ಕಾಗಿ, ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ, ಈ ಹೊಸ ದಿನದಲ್ಲಿ ಅರುಣೋದಯದಲ್ಲಿ ನಮ್ಮ ಪ್ರಾಣವನ್ನು ಇರಿಸಿ ನಮಗೆ ಆರೋಗ್ಯ ಸೌಖ್ಯ ನೀಡಿದ್ದಕ್ಕಾಗಿ ಜಯ ಜಯ ಘೋಷ ಮಾಡೋಣ ನಮ್ಮ ರಕ್ಷಕ ದೇವನಿಗೆ. ಏಕೆಂದರೆ ಪ್ರಭುವಿನ ಕೃಪೆ, ವರದಾನ, ಆಶೀರ್ವಾದ ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಸದಾಕಾಲ. ಹಲವಾರು ಜನರು ಆರೋಗ್ಯ, ಸೌಖ್ಯ, ಕೃಪೆ, ಶಾಂತಿ, ಸಮಾಧಾನ ಪಡೆದಿದ್ದೇವೆ ಎಂಬುದಾಗಿ ಸಾಕ್ಷಿ ನೀಡಿದ್ದಾರೆ. ನೀವು ಪಡೆಯಲಿದ್ದೀರಿ. ಪ್ರತಿಯೊಬ್ಬನು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನು ಮಗಳು ಪಡೆಯಲಿದ್ದಾನೆ ಆಶೀರ್ವಾದ, ಪ್ರಭುವಿನ ಕೃಪೆ. ಕೀರ್ತನೆ 90 ವಾಕ್ಯ 17. ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಹೌದು, ನಮ್ಮ ಕಾರ್ಯಗಳು ಸಫಲವಾಗಲಿ. ಪ್ರಭುವನ್ನು ಆರಾಧಿಸುವ ಪ್ರತಿಯೊಬ್ಬರ ಕಾರ್ಯಗಳು ಸಫಲವಾಗುವುದು. ಪ್ರಭುವನ್ನು ಆರಾಧಿಸುವ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡುವು. ಪ್ರಭುವಿನ ಕೃಪೆ ನಮ್ಮ ಮೇಲೆ ಸದಾಕಾಲ. ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಬನ್ನಿರಿ, ಯೇಸು ನಾಮ ಸ್ಮರಿಸೋಣ ನಾವೆಲ್ಲರೂ. ಯೇಸುವಿನ ನಾಮಕ್ಕೆ ಸ್ತೋತ್ರ, ಸ್ತುತಿ, ವಂದನೆ ಸಲ್ಲಿಸೋಣ. ಕೀರ್ತನೆ 90 ವಾಕ್ಯ 14. ಉದಯದಲ್ಲಿ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಹರ್ಷಿಸಿ ಆನಂದಗೊಳ್ಳುವೆವು ಆಗ ದಿನದಾದ್ಯಂತ. ಉದಯದಲ್ಲಿ, ಅರುಣೋದಯದಲ್ಲಿ ಪ್ರಭುವಿನ ಕೃಪೆಯಿಂದ ನಾವೆಲ್ಲರೂ ತುಂಬಿಸಲ್ಪಡಲಿದ್ದೇವೆ. ಪ್ರಭು ಯೇಸುವಿನ ಆತ್ಮರಿಂದ ಅಭ್ಯಂಗಿಸಲ್ಪಡಲಿದ್ದೇವೆ. ಆ ಯೇಸುವಿನ ನಾಮಕ್ಕೆ ಸ್ತೋತ್ರ ಸಲ್ಲಿದೆ. ಪ್ರಭುವಿನ ಆತ್ಮಕ್ಕೋಸ್ಕರ ಕೇಳಿಕೊಳ್ಳೋಣ, ಅಭ್ಯಂಗಕ್ಕಾಗಿ ಕೇಳಿಕೊಳ್ಳೋಣ. ಪ್ರಭು ಯೇಸುವಿನ ಆತ್ಮದಿಂದ ನಾವೆಲ್ಲರೂ ಅಭ್ಯಂಗಿಸಲ್ಪಡಲಿದ್ದೇವೆ. ಶಿಷ್ಯರ ಮೇಲೆ ಇಳಿದು ಬಂದಂತಹ ಪವಿತ್ರ ಆತ್ಮರು ನಮ್ಮನ್ನು ಸಹ ಅಭ್ಯಂಗಿಸಲಿದ್ದಾರೆ, ಬಲಪಡಿಸಲಿದ್ದಾರೆ, ಶಕ್ತರಾಗಿಸಲಿದ್ದಾರೆ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿ. ಯೇಸು ನಾಮ ಸ್ಮರಿಸೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸು ನಾಮ ಗಟ್ಟಿಯಾಗಿ ಸ್ಮರಿಸಿರಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸುವೆ ಯೇಸುವೆ ಯೇಸುವೆ. ಹಾಲೆಲೂಯ ಹಾಲೆಲೂಯ. ಪ್ರೈಸ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ವರ್ಷಿಪ್ ಯು, ಗ್ಲೋರಿಫೈ. ಯೇಸುವೆ ಯೇಸುವೆ. ಪ್ರಭು ಶಿಕ್ಷಣದಲ್ಲಿ ನಿಮ್ಮ ಆತ್ಮರು ನಮ್ಮನ್ನು ಆವರಿಸಲಿ, ನಮ್ಮ ಮೇಲೆ ಇಳಿದು ಬರಲಿ. ಆತ್ಮರಿಂದ ನಮ್ಮೆಲ್ಲರನ್ನ ಬಲಪಡಿಸಿರಿ. ನಮ್ಮ ಜೀವ, ಪ್ರಾಣ, ಆತ್ಮ ಪ್ರತಿಯೊಂದು ಪವಿತ್ರ ಆತ್ಮರಿಂದ ಅಭ್ಯಂಗಿಸಲ್ಪಡಲಿ. ಕೃಪೆ, ಆಶೀರ್ವಾದ, ಆರೋಗ್ಯ, ಸೌಖ್ಯ, ಶಾಂತಿ, ಸಮಾಧಾನ ನಮ್ಮ ಮೇಲೆ ಇಳಿದು ಬರಲಿ. ಮಾರ್ಕನು ಬರೆದ ಶುಭ ಸಂದೇಶ 1:30 ಸಿಮೋನನ ಅತ್ತೆ ಜ್ವರದಿಂದ ಬಳಲುತ್ತಿದ್ದಳು. ಆಗ ನೀವು ಆಕೆಯ ಕೈಯನ್ನು ಹಿಡಿದು ಮೇಲಕ್ಕೆ ಎತ್ತಿದ್ದೀರಿ, ಅವಳಿಗೆ ಜ್ವರ ಬಿಟ್ಟು ಹೋಯಿತು. ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬರ ಕೈಗಳನ್ನಿಟ್ಟು ಮೇಲೆ ಎತ್ತಿರಿ, ಅವರ ಜ್ವರ, ಅನಾರೋಗ್ಯ, ಸೌಖ್ಯ ಕರುಣಿಸಿರಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸು ಯೇಸು ಯೇಸು. ಪಿತನ ಸುತ್ತನ ಪವಿತ್ರಾತ್ಮರ ನಾಮದಲ್ಲಿ.